ಅವಳು ಸ್ಕೂಲಲ್ಲಿ ಸೇರ್ಕೊಂಡಿರೋದು ಅಡಿಗೆ ಕೆಲಸ ಮಾಡೋದಕ್ಕೆ ಮಾತ್ರ ಅದು ಬಿಟ್ಟು ಬೇರೆ ಯಾವ ಕೆಲ್ಸಕ್ಕೂ ಅವಳು ಮೂಗು ತೋರಿಸ್ಬಾರ್ದು ಅವಳಿಗೂ ಸ್ಕೂಲಲ್ಲಿ ನಡೆಯೋ ಬೇರೆ ಯಾವ ಕೆಲ್ಸಗಳಿಗೂ ಸಂಬಂಧ ಇಲ್ಲ ಮುಖ್ಯವಾಗಿ ಅಡಿಗೆ ಚೆನ್ನಾಗಿ ಮಾಡಬೇಕು ಅತ್ತೆ ಇದೆ ಡೌಟ್ ಇರೋರು ಆ ಹುಡುಗಿ ಮೊನ್ನೆ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡ್ತಾಳು ಇಲ್ಲಿ ನೂರೈವತ್ತು ಜನಕ್ಕೆ ಅಡಿಗೆ ಮಾಡ್ತಾಳ ಅಂತ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಮಾಡದೆ ಇದ್ರೆ ಮನೆಗೆ ಹೋಗ್ತಾಳಷ್ಟೆ ಗೋಡನಲ್ಲಿ ಅಂತ ಎಲ್ಲ ಯೂಸ್ ಮಾಡೋದಲ್ಲ ಲೆಕ್ಕ ಮಾಡಿ ಸ್ವಲ್ಪನೇ ಯೂಸ್ ಮಾಡಬೇಕು ಸ್ವಲ್ಪ ಯೂಸ್ ಮಾಡಿ ರುಚಿ ರುಚಿಯಾಗಿ ಅಡಿಗೆ ಮಾಡಬೇಕು ನೀವು ಒಳ ಮೇಲೆ ಒಂದು ಕಣ್ಣಿಟ್ಟಿರಿ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ಹಾಗೆ ದಿನಸಿನೆಲ್ಲ ಸಿಕ್ಕಾಪಟ್ಟೆ ಬಿಟ್ಟಾಳು ಆಮೇಲೆ ಅದಕ್ಕೆಲ್ಲ ನೀವೇ ಹೊಣೆ ಆಗ್ಬೇಕಾಗುತ್ತೆ ಮತ್ತೆ ನಂಗೆ ಯಾಕೋ ಸೇಫ್ಟಿ ಸೈಡ್ಗೆ ಕೀಟ್ರಿಂಗ್ ಹೇಳ್ಬಿಡೋದು ಅನ್ಸುತ್ತೆ ಮಕ್ಳು ಊಟಕ್ಕೆ ತೊಂದರೆ ಆದ್ರೆ ಅದೆಲ್ಲ ಏನು ಬೇಡ ಸರ್ ಅಡಿಗೆ ರೆಡಿ ಆದ್ಮೇಲೆ ರುಚಿ ನೋಡೋದಕ್ಕೆ ನಿಮಗೆ ತಂದ್ಕೊಡೋದು ಕೇಳ್ತೀನಿ ನೋಡ್ದಿ ಆತರ್ವಾ ಆಗ್ಲೇ ಹೇಳಿಲ್ವಾ ಇವರೆಲ್ಲ ಒಂದೇ ಜಾತಿ ಹೇಗ ಅವ್ಳನ್ನ ವಹಿಸ್ಕೊಂಡ್ ಮಾತಾಡ್ತಿದ್ದಾರೆ ಅಂತ ಈ ಸಲ ಅವಳು ತಪ್ಪು ಮಾಡಿದ್ರೆ ಅವಳ ಜೊತೆ ಇವನು ಹೊರಗಾಕ್ ಬಿಡೋಣ ಇಲ್ಲ ಸರ್ ಅದೆಲ್ಲ ನೋಡ್ಕೋತೀನಿ ಈಗಲ್ಲ ನೋಡ್ಕೊಳ್ತೀನಿ ಅಂತ ಹೇಳೋದು ಸಚ್ಚಿ ಬಂದಾಗ ಅವನು ಮುಂದೆ ಅವಳು ಬಂದು ನಿಂತ್ಕೊಳ್ಳಿ ಆಗಿರೋದು ನಿಮ್ಗೆ ಗೊತ್ತಾಯ್ತಾ ಅವ್ಳು ಹೇಗಿರ್ಬೇಕು ಅಂತ ನೀನೆ ಅವಳ ಕಂಟ್ರೋಲ್ ಮಾಡ್ಬೇಕು ಅವಳು ಯಾವುದಕ್ಕೂ ಸೋಲೋ ಅಂತ ಅವಳೇ ಅಲ್ಲ ನಾಟ್ ಓನ್ಲಿ ಆ್ಯಕ್ಟ್ ಮಾಡ್ತಾಳೆ ಅವಳು ಏನೇ ಯೋಜನೆ ಹಾಕೊಂಡ್ ಬಂದರೂ ಸ್ಕೂಲಲ್ಲಿ ಇವತ್ತಿನ ಮೇನು ಅವಳಿಗೆ ಹೇಳಿ ಎಷ್ಟು ಪದಾರ್ಥ ಬೇಕು ಅದಷ್ಟೇ ಅವ್ಳಗ್ ಕೊಡಿ ನಾವು ಹೇಳಿದ್ದೆಲ್ಲ ನೆನಪಲ್ಲಿಡ್ಕೊಂಡು ಇಟ್ಕೊಂಡು ಅದನ್ನು ಹೇಳಿ ಅವಳಗಿಗೆ ಆಯ್ತಪ್ಪ ನೀವು ಸ್ಕೂಲ್ ಮುಂದೆ ಹೋಗಿರಿ ಆಮೇಲೆ ಬರ್ತೀವಿ ಸರಿ ಸರ್ ಮೇಡಂ ನೀವು ನಮ್ಮ ಣಿಗಳ ಜೀವ ಉಳಿಸ್ತವರು ಅಭಿಮಾನದಿಂದ ನಿಮಗೆ ಒಂದು ಮಾತು ಹೇಳಬಹುದಾ ಹೇಳಿ ಸರ್ ನಿಮಗೆ ಬುದ್ಧಿ ಇದೆಯಾ ಮೇಡಂ ನೀವು ಯಾಕೆ ಬಂದ ಇಲ್ಲಿ ಕೆಲಸಕ್ಕೆ ಸೇರಕೊಂಡ್ರಿ ಯಾಕ ಮಾತಾಡ್ತಿದೀರಾ ನಿಮ್ಮಂತ ಒಳ್ಳೆಯವರು ಕೆಲಸ ಮಾಡೋ ಜಾಗ ಇದೆಲ್ಲ ಮೇಡಂ ಇಲ್ಲಿ ನಿಮ್ಮನ್ನ ಕೆಲಸ ಮಾಡಕ್ಕೆ ಯಾರು ಬಿಡೋದಿಲ್ಲ ಯಾಕೆ ಕೆಲಸ ಮಾಡಕ್ಕೆ ಬಿಡಲ್ಲ ಇಲ್ಲಿ ಮಕ್ಕಳ ಊಟ ರೆಡಿ ಮಾಡ್ಬೇಕು ಆ ಕೆಲಸ ಇದೆ ಅಂತ ತಾನೇ ನನ್ನ ಕರ್ಕೊಂಡಿತ್ತು ನಿಮ್ಮನ್ನ ಇವರಲ್ಲಿ ನಿಮ್ಮನ್ನ ಕೆಲ್ಸಕ್ಕೆ ತಗೊಂಡಿರೋದು ದಣಿಯವರು ನಿಮ್ಮನ್ನ ಇವ್ರ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಯಾವತ್ತಿಗೂ ಇಲ್ಲ ಒಂದಲ್ಲ ಒಂದಿನ ನನ್ ಮಾತೇನು ಅಂತ ನಿಮ್ಗೆ ಅರ್ಥ ಆಗತ್ತೆ ಕೆಲ್ಸಕ್ ಜನ ಇದ್ರೆ ಇಲ್ಲಿ ಅಡಿಗೆ ಹೇಗಾಗುತ್ತೆ ಕೆಲ್ಸಕ್ ತಗೋತಾರೆ ಎಂತವ್ರನ್ನ ಇವರು ಹೇಳದಿನ ಕೇಳೋರ್ನ ಕೆಲ್ಸಕ್ ತಗೋತಾರೆ ಯಾರೋ ಬಂದು ಅಡಿಗೆ ಮಾಡಿ ಬಸ್ತು ಇಟ್ಬಿಟ್ಟು ಹೋಗ್ತಾನೆ ಅದನ್ನ ಮಕ್ಕಳು ತಿಂತಾರೋ ಬಿಡ್ತಾರೋ ಅದೆಲ್ಲ ಇವ್ರಿಗೆ ಬೇಕಿಲ್ಲ ಮೇಡಮ್ ನೀನ್ ಚೆನ್ನಾಗ್ ಅಡಿಗೆ ಮಾಡಿದ್ರು ಅವ್ರ ಲೆಕ್ಕನೇ ಬೇರೆ ಆದ್ರೆ ದಣಿಗಳು ಅವರು ದೊಡ್ಡವರು ದೇಶ ದೊಡ್ಡದು ಇವರೆಲ್ಲ ಅವ್ರ ಮುಂದೆ ಕೈ ಕಟ್ಕೊಂಡು ತಲೆ ತೆಗೆಸ್ಕೊಂಡು ಅವ್ರು ಹೇಳಿದನ್ನೆಲ್ಲ ಕೇಳ್ತಾರೆ ಆದ್ರೆ ಅವ್ರು ಹೋದ್ಮೇಲೆ ಇವ್ರು ಇವ್ರ ಆಟನ ಶುರು ಮಾಡ್ಕೋತಾರೆ ನಿಮಗೆ ಗೊತ್ತಿಲ್ಲ ನನಗೆ ಇವ್ರ ಕಾಟನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಎಷ್ಟೋ ಸಾರಿ ಕೆಲಸ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಏನು ಮಾಡೋದು ಬೆಳೀತಾ ಇರೋ ಮಕ್ಕಳು ಸಂಸಾರ ನಾನು ಕೆಲಸ ಬಿಡೋದಕ್ಕಾಗ್ತಾ ಇಲ್ಲ ಆದರೆ ನಿಮಗೇನು ಕರ್ಮ ಮೇಡಮ್ ಇವ್ರ ಜೊತೆ ಮನುಷ್ಯರೇ ಅಲ್ಲ ಇವರು ಎಲ್ಲ ಕಡೆನು ಎಲ್ಲಾ ತರ ಜನ ಇರ್ತಾರೆ ಅಣ್ಣ ನಾವ್ ನಮ್ ಕೆಲ್ಸಾನ ಚೆನ್ನಾಗಿ ಮಾಡ್ಬೇಕಷ್ಟೆ ಇಂದ್ರಾಣಿ ಅಮ್ಮನೋರು ಅಥರ್ವಸರ್ ಮಾತು ಒರ್ಟಾಗಿರ್ಬೋದು ಆದ್ರೆ ಆದ್ರೆ ಅವ್ರಿರೋ ಸ್ಥಾನಕ್ಕೆ ಹಾಗೆ ಇರ್ಬೇಕು ಅಣ್ಣ ಏನೋಪ್ಪ ಒಂದ್ ಮಾತು ಹೇಳ್ತೀನಿ ಕೇಳಿ ಬೇಜಾರ್ ಮಾಡ್ಕೋಬೇಡಿ ಕೆಲ್ಸ ಕೊಟ್ಟೋರ್ ಬಗ್ಗೆ ಯಾವತ್ತೂ ಈ ತರ ಬೇರೆ ಅವ್ರ ಮುಂದೆ ಕೆಟ್ಟಾಗ್ ಮಾತಾಡಬಾರ್ದು ಅವ್ರ ನಮಗ್ ಕೆಲ್ಸ ಕೊಟ್ಟಿದ್ದಕ್ಕೆ ತಾನೆ ನಮ್ ಮನೆ ಒಲೆ ಒರಿಯೋದು ಮಕ್ಕಳ ಹೊಟ್ಟೆ ತುಂಬೋದು ನಮ್ ಜೀವನ ಸಾಗೋದು ದಿನೇಶಣ್ಣ ಕೆಲ್ಸ ಕೊಟ್ಟೋರು ದೇವ್ರ ಸಮಾನ Terima kasih telah menonton!

ಆದ್ರೆ ಈ ಮನೆ ನೋಡಿದ್ರೆ ನನಗೂ ಆಸೆ ಆಗ್ತಿದೆ ಈ ಮನೆ ನಂದಾಗಿರಬಾರ್ದ ಅಂತ ಅಂತ ಅದೃಷ್ಟ ನನಗೆ ಎಲ್ಲಿದೆ ತವ ಮನೇಲ್ ವಾಸ ಮಾಡಕ್ಕೆ ಕೇಳ್ಕೊಂಡ್ ಬಂದಿರ್ಬೇಕು ಅದು ಇವನ ಇಲ್ಲಿ ಒಕ್ಕಿಸ್ಕೊಂಡ ನೀವ್ ಬಂದ್ರಿ ಇಲ್ಲಿಗೆ ನನ್ನ ಅಮ್ಮ ಕರೆದ್ರೇನ್ ಗೊತ್ತು ನಾನು ಬರ್ಲಿಲ್ಲ ಅಂತ ಅಮ್ಮೋರ್ ಇನ್ನೊಂದ್ಸಲ ಫೋನ್ ಮಾಡಿ ನನ್ನ ಕರೆಸಿರೋದು ನೀವು ಮಯೂರಿ ಮೇಡಮ್ ತಾಯಿ ತಾನೆ ನಾನು ಮಯೂರಿ ತಾಯಿ ಅಮ್ಮವ್ರು ನಿಮ್ಮನ್ನ ಕೇಳ್ತಾ ಇದ್ರು ಬನ್ನಿ

ದುಡಿದು ಸಾಲ ತೀರಿಸ್ತೀನಿ ಅಂತ ಇದಾರೆ ಆ ಭಾವನೆ ನಾವು ಗೌರವಿಸ್ಬೇಕು ಆ ಕೆಲ್ಸದ್ದು ಯೋಗ್ಯತೆ ಅವಶ್ಯಕತೆ ಎರಡೂ ಇತ್ತು ಕೆಲಸ ನಿಮ್ಗೆ ಸಿಗ್ಬೇಕಾಗಿತ್ತು ದೇವ್ರಿ ದಯೆಯಿಂದ ನನಗೆ ಕೆಲ್ಸ ಸಿಕ್ಕಿದೆ ನನಗ್ ತೋಚ ತಚ್ ಮಾಡಿದೀನಿ ಈಗ ಈ ಅಡುಗೆ ರುಚಿ ತುಂಬಬೇಕಾಗಿರೋದು ನೀನೆ ಸರ್ತಿ ಸರ್ ತಿನ್ನ ನಿಶ್ ತೊಟ್ಟಡಿಕೆ ಮಾಡ್ತಿರೋದು ನೀನೇ ಕಾಪಾಡಬೇಕು please ಮೇಡಂ ಅಡಿಗೆ ಎಲ್ಲಾ ರೆಡಿನಾ ಆಹಾ ಸರ್ ಅಡಿಗೆ ಎಲ್ಲ ಚೆನ್ನಾಗಾಗಿದೆ ಆಗಿದೆ ನಾನು ರುಚಿ ನೋಡಿದೀನಿ ಏನ್ ಬೆಲ್ಲ ಆಗುತ್ತೆ ಏನಾಗಿದೆ ನೋಡೋಣ ಅಂತ ಬಂದೆ ಸರ್ ಬಡ್ಸಕ್ಕೂ ರೆಡಿ ಮಾಡಿದಿನಿ ಏ ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ ಸರ್ ನಾನು ಹೊರಡ್ಬೋದಾ ಮಕ್ಕಳು ಊಟ ಆಗೋರ್ಗು ಇರಲ್ವಾ ನೀವು ಅದು ಆಸ್ಪತ್ರೆಯಲ್ಲಿ ಕೆಲಸ ಇದೆ ಅಲ್ಲಿ ನನಗೆ ಸೆಕೆಂಡ್ ಶಿಫ್ಟ್ ಯಾವುದಕ್ಕೂ ಅಥರ್ವ ಸರ್ ಸಲ ಹೇಳ್ಬಿಟ್ಟು ಹೋಗಿ ಸರಿ ಸರ್ ಸರ್ ನಮಸ್ತೆ ಸರ್ ಅಡ್ಗೆ ಎಲ್ಲ ಮಾಡಿಟ್ಟಿದೀನಿ ಅಡ್ಗೆ ಚೆನ್ನಾಗಾಗಿದೆ ನಿಮ್ಗೆ ಹೇಳೋಗೋಣ ಅಂತ ಬಂದೆ ನಾನು ಹೊರಡ್ಬೋದಾ ಸರ್ ಹೊರಟ್ಯ ಎಲ್ಲಿಗೆ ಆಸ್ಪತ್ರೆಯಲ್ಲಿ ಕೆಲಸ ಇದೆ ಸರ್ ನೀವು ಎರಡೆರಡ್ ಕಡೆ ಕೆಲ್ಸಕ್ಕೆ ಒಪ್ಪಿಕೊಂಡು ನಮಗೆ ಪ್ರಾಬ್ಲಮ್ ಕೊಡ್ತೀರಲ್ಲ ಮಕ್ಳಿನ್ನೂ ಊಟನೇ ಮಾಡಿಲ್ಲ ಆಗ್ಲೇ ಹೇಗ್ ಹೋಗ್ತೀರಾ ಸರ್ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗಲೇಬೇಕು ಅದೆಲ್ಲ ಆಗೋಲ್ಲ ಮಕ್ಳದ್ದು ಊಟ ಆಗೋವರ್ಗೂ ಇಲ್ಲೇ ಇರಬೇಕು ಅಲ್ಲಿ ಲೇಟ್ ಆಗುತ್ತೆ ಸರ್ ಅಲ್ಲ ಸ್ಕೂಲ್ ಎಲ್ಲಾ ಕೆಲ್ಸ ಮಾಡ್ತೀನಿ ಅಂದ್ರಂತೆ ಈಗ ಆಲ್ರೆಡಿ ತಕರಾರ್ ಮಾಡ್ತಿದ್ದೀರಾ ಊಟ ಆದ್ಮೇಲೆ ನಾಳೆ ನೀವ್ ಅದೇ ತರ ಅಡ್ಗೆ ಮಾಡ್ಬೇಕು ನೀವ್ ಹೊರಟಿಟ್ರೆ ಮಕ್ಕಳ ಫೀಡ್ಬ್ಯಾಕ್ ನ ನಿಮ್ಗೆ ಮೇಲ್ ಮಾಡ್ಲಾ ಹಾಗಲ್ಲ ಸರ್ ನಾನ್ ಮಾಡ್ಬೇಕಾಗಿದ್ ಕೆಲ್ಸ ಎಲ್ಲಾ ಮುಗಿಸಿದೀನಿ ಅಡ್ಗೆನು ಚೆನ್ನಾಗಾಗಿದೆ ಅಡುಗೆ ಚೆನ್ನಾಗಾಗಿದೆ ಅಂತ ನೀವ್ ಹೇಳೋದಲ್ಲ ನಾವ್ ಹೇಳಬೇಕು ಯು ನಾಟ್ ಗೋಯಿಂಗ್ ಎನಿವೇರ್ ಊಟ ಆಗೋವರ್ಗು ನೀವು ಇರ್ಲೇಬೇಕು ನಾವ್ ಹೇಳ್ದಂಗ ನೀವ್ ಕೇಳಬೇಕು ನೀವ್ ಹೇಳ್ದಂಗೆ ನಾವ್ ಕೇಳದಲ್ಲೇಶ ಇದೆಲ್ಲ ನೀವ್ ಹೇಳ್ಬೇಕಲ್ವನ್ರಿ ನಾವ್ ಹೇಳಕ್ ಆಗುತ್ತಾ ಹಿಯರ್ ಅಬ್ಬಾ ಏನ್ ಚೆನ್ನಾಗಿದೆ ಜಮಖಾನ ಮೆತ್ತಿಗೆದ ಸೋಫಾ ಯಾಕ್ರಿ ನಾನ್ ಹಿಂದೆಯಿಂದ ಬರ್ತಾ ಇದೀರಾ ಮನೆ ದೊಡ್ಡದಲ್ವಾ ನಿಮ್ಗೆ ಗೊತ್ತಾಗಲ್ಲ ಅಂತ ಬಂದೆ ಹೌದು ಈ ಮನೆ ಎಷ್ಟು ಕೆಷ್ಟು ಕಟ್ಟಿದ್ದಾರೆ ನೂರಿಂದ ನೂರ ಅಂತ ಹೇಳಿದ್ರೆ ನೆನಪು ಕಾಂಪೌಂಡ್ ಸೇರಿನ ಮನೆ ಸೆಪರೇಟಾ ಬರೀ ಮನೆ ಈ ಮನೆ ಕಟ್ಟಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅವೆಲ್ಲ ನಮ್ಗೆ ಗೊತ್ತಿರತ್ತೆ ಮೇಡಮ್ ಈ ಮನೆ ಎಷ್ಟು ಜನ ಇದ್ದಾರೆ ರಾಜಮ್ಮ ದಣಿಗಳು ಮಾತಾಡ್ತಾ ಮಾತಾಡ್ತಾ ಹೋಗೋಣ ಬಂದಿತ್ತ ನಂಗೆ ಕೇಳ್ತಾ ಕೇಳ್ತಾ ಹೋಗ್ತಾ இதே சின்னதா இல்ல பாலிஷ நீங்க நமஸ்கார தனி அம்மா கரத் ಮತ್ತೆ ನಾನೇನೋ ಅನ್ಕೊಂಡಿದ್ದೆ ತುಂಬಾ ಜೋರಿದ್ದಾಳ ಅವಳು ಅವಳು ಬರೀ ಜೋರಿದ್ದಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ಶಿ ಇಸ್ ವೆರಿ ಸ್ಮಾರ್ಟ್ ಅದು ನಾನು ಗಮನಿಸ್ದೆ ಚಿಕ್ಕಪ್ಪನ ವೀಕ್ನೆಸ್ ಸರಿಯಾಗಿ ತಿಳ್ಕೊಂಡು ಆಟ ಆಡ್ತಿದ್ದಾಳ ಅವಳು ಶು ಬೇರೆಯವ್ರನ್ನ ಹ್ಯಾಂಡಲ್ ಮಾಡ್ದಾಗೆ ಇವ್ಳನ್ನ ಮಾಡೋದಕ್ಕಾಗಲ್ಲ ಶಿ ಇಸ್ ವೆರಿ ಡೇಂಜರಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ ತಲೆಗೆ ತರ್ತಾಳೆ ಪ್ಲಾನ್ ಹೇಳಿದ್ದು ಅವತ್ತು ಅಡ್ಡ ಬರ್ಲಿಲ್ಲ ಅಂದ್ರೆ ಪ್ಲಾನ್ ವರ್ಕ್ ಆಗಿರೋದು ಮಯೂರಿಯಿಂದನೇ ನಮ್ ಗುರಿ ತಪ್ಪಿದ್ದು ಇದೇ ಲಾಸ್ಟ್ ಇನ್ಯಾವತ್ತು ನೀನು ವಿಶಾಖ ಐಡಿಯಾ ಮಾತ್ರ ಮಾಡಬೇಡ ಓಕೆ ನಾನು ಒಂದ್ಸಲ ಸೋತೆ ನಿಜ ಆದ್ರೆ ನಾವೇನು ಮಾಡ್ಲಿಲ್ಲ ಅಂದ್ರೆ ಅವಳ ಸ್ಕೂಲಿಂದ ಓಡಿಸೋದು ಹೇಗೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ತಲೆಯಲ್ಲಿ ಒಂದ್ ಐಡಿಯಾ ಇದೆ ಅಥರ್ವಾ ನಿನ್ ಐಡಿಯಾ ಅಂದ್ರೆ ನನ್ಗ್ ಭಯ ಆಗತ್ತೆ ನೀವ್ ಹೆದರ್ಕೊಂಡ್ರೆ ಮಯೂರಿ ನಮ್ನಿಂದ ಓಡಿಸಿ ತಾನೇ ಎಲ್ಲ ಹಾಕ್ತಾಳೆ ಹಾಗಂತ ತಪ್ಪ ಮಾಡಿ ಸಿಕ್ಕಾಕೊಂಡ್ರೆ ನಾವ್ ಅಧಿಕಾರನ ಕಳ್ಕೊಬೇಕಾಗತ್ತೆ ನಾನ್ ಮಾತ್ರ ಸುಮ್ನೆ ಬಿಡಲ್ಲ ನೋಡ್ತಾ ಇರಿ ಲುಕ್ ನೀನ್ ಏನೇ ಮಾಡುದಿದ್ರು ನನ್ನನ್ ಕೇಳೇ ಮಾಡ್ಬೇಕು ಎಲ್ಲಾದನ್ನು ನಾಲ್ಕ್ ನಾಲ್ಕ್ ಸರಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ ಮಯೂರಿ ನಾವ್ ಕೆಲಸ ಮಾಡೋ ಜಾಗದಲ್ಲಿ ಇದ್ದಾಳೆ ಅಂದ್ರೆ ಅದು ನಮ್ಗೆ ಯಾವತ್ತಿದ್ರೂ ಕಂಟ್ಕಾನೆ ನಿಜ ಅವಳನ್ ಮಾತ ತುಂಬಾ ದಿನ ಇರಕ್ ಬಿಡಬಾರ್ದು ನಾವೇ ಅವಳನ್ನ ಓಡಿಸ್ಬೇಕು ನಾವು ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅವಳ ಬೆಳೆ ಅವ್ಳ ಕಣ್ಣು ಚುಚ್ ಮಾಡ್ತೀನಿ ಅವಳಿನಿಂದ ಕೆಲ್ಸ ಬಿಟ್ಟು ಹೋದ್ಮೇಲೆ ಪಾಪ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಲು ಅಂತ ನಾವ್ ಅಣ್ಣನ್ ಮುಂದೆ ಆಕ್ಟ್ ಮಾಡ್ಬೇಕು ಆತರ ಏನಾದ್ರು ಪ್ಲಾನ್ ಮಾಡು ಇಲ್ಲ ಅಂದ್ರೆ ಇಲ್ಲ ಅನ್ನ ಮಾತೇ ಇಲ್ಲ ಅತ್ತೆ ನೋಡ್ತೇರಿ ಮಯೂರಿ ತಾನೇ ದೊಡ್ಡ ಕಿಲಾಡಿ ಅನ್ಕೊಂಡಿದ್ದಾಳೆ ಅವಳಗ್ ಗೊತ್ತಿಲ್ಲದೆ ಅವಳೇ ತಪ್ಪು ಮಾಡ್ತಾಳೆ ಹಾಗೆ ಮಾಡ್ತೀನಿ ನೀವ್ಯಾಕ್ರೆ ಇಲ್ಲಿ ಬಂದಿದ್ದೀರಾ ಈ ಮನೆ ಎಷ್ಟು ಚೆನ್ನಾಗಿದೆ ಇಂದ ಗೊತ್ತೇ ಆಗೋದಿಲ್ಲ ಹಲೋ ನಿಮ್ಮನೆ ಕೇಳ್ತಾ ಇರೋದು ಹೇಳದ್ ಕೇಳಿಸ್ಲಿಲ್ವಾ ನಾನೇನಾದ್ರೂ ಸತ್ತು ಸ್ವರ್ಗಕ್ಕೆ ಬಂದಿದ್ದೀನಾ